ಎಂಜಿಎಂ ಫೌಂಡೇಶನ್ ಲಕ್ಷ್ಮೇಶ್ವರ, ಎಂಜಿಎಂ ಯೂನಿವರ್ಸಲ್ ಸ್ಕೂಲ್ ದೊಡ್ಡೋರ್ ರಸ್ತೆ, ಮುಕ್ತಿ ಮಂದಿರ, ಮಹರ್ಷಿ ಪ್ರಿ ಪ್ರೈಮರಿ ಸ್ಕೂಲ್, ಮಹಾಂತೇಶ ನಗರ, ಲಕ್ಷ್ಮೇಶ್ವರ. ಇವರ ವತಿಯಿಂದ ಡೆಂಗ್ಯೂ ಜ್ವರದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡೆಂಗ್ಯೂ ಜ್ವರ ಜಾಗೃತಿ ಕುರಿತು ನಗರದ ಶಿಗ್ಲಿ ನಾಕಾದಲ್ಲಿ ವಿದ್ಯಾರ್ಥಿಗಳಿಂದ ಮಾನವ ವರ್ತುಲ ನಿರ್ಮಿಸಿ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಹಿರಿಯ ಸಾಹಿತಿ ಪೂರ್ಣಾಜಿ ಕರಾಟೆಯವರು ಮಕ್ಕಳಿಗೆ ಗುಲಾಬಿ ವಿತರಿಸಿ ಜಾಥಾಕ್ಕೆ ಚಾಲನೆ ನೀಡಿದರು. ಜಾಥಾವು ಬಜಾರ ಮುಖ್ಯ ಮಾರ್ಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂ 1 ಅನ್ನು ತಲುಪಿತು. ಈ ವೇಳೆ ತಹಶೀಲ್ದಾರರಾದ ವಾಸುದೇವ ಸ್ವಾಮಿ ಮಾತನಾಡಿ ಡೆಂಗ್ಯೂ ಕುರಿತು ತಿಳುವಳಿಕೆ ಮೂಡಿಸಿದರು. ಸಂಸ್ಥೆಯ ಮುಖ್ಯಸ್ಥರಾದ ಬಸವೇಶ ಮಹಾಂತ್ ಶೆಟ್ಟರ್, ರಮೇಶ್ ನವಲೆ, ಗಂಗಾಧರ ಪುರಾಣಿಕ ಮಠ, ಸುರೇಶ ಕೊಡ್ಲಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕವಿತಾ ಮೆಣಸಗಿ ಪಾಲ್ಗೊಂಡಿದ್ದರು. ಹಿರಿಯ ಆರೋಗ್ಯ ನಿರೀಕ್ಷಕರಾದ ಬಿಎಸ್ ಹಿರೇಮಠ ಉಪನ್ಯಾಸ ನೀಡಿದರು. ಶ್ರೀಮತಿ ಶ್ವೇತಾ ಪೂಜಾರ್ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಕವಿತಾ ಮೆಣಸಗಿ ವಂದಿಸಿದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.